ಅಳಿದು ತೂಗಿ ಖಾತೆ ಫೈನ್, ಸಾಹುಕಾರ್ಗೆ ಬಂಪರ್ ಗಿಫ್ಟ್ ನೀಡಿದ ಸಿಎಂ, ಕೊಟ್ಟ ಮಾತು ಉಳಿಸಿಕೊಂಡ್ರು ಬಿಎಸ್ವೈ. ಸಚಿವ ಸಂಪುಟ ವಿಸ್ತರಣೆ ಆಯ್ತು, ಆದ್ರೆ ಯಾವಾಗ ಖಾತೆ ಹಂಚಿಕೆ ಆಗುತ್ತೆ ಅನ್ನುವ ಪ್ರಶ್ನೆಗೆ ನಿನ್ನೆ ಯಡಿಯೂರಪ್ಪನವರು ಹೇಳಿದ್ರು ಇವತ್ತು ಬೆಳಗ್ಗೆ ಖಾತೆ ಫೈನಲ್ ಆಗುತ್ತೆ ಅಂತ ಹೇಳಿದ್ರು. ಈಗ ಯಾರಿಗೆ ಯಾವ ಖಾತೆ ಅನ್ನೋದು ಗೊತ್ತಾಗ್ತಾ ಇದೆ. 10 ಸಚಿವರಿಗೆ ಖಾತೆ ಹಂಚಿಕೆಯನ್ನ ಮಾಡಿದ್ದಾರೆ ಸಿಎಂ ಬಿಎಸ್ವೈ. ಯಾರಿಗೆ ಯಾವ ಖಾತೆಯನ್ನ ಹಂಚಿದ್ದಾರೆ ಸಿಎಂ ಅನ್ನೋದ್ರ ಎಕ್ಸ್ಕ್ಲೂಸಿವ್ ಆದಂತ ರಿಪೋರ್ಟ್ ನ್ಯೂಸ್ ಏಚ್ ನಲ್ಲಿ ನಾವು ನಿಮ್ಮ ಮುಂದೆ ಇಡ್ತೀವಿ. ಯಾರ್ಯಾರಿಗೆ ಯಾವ್ಯಾವ ಖಾತೆ ಸಿಕ್ಕಿದೆ, ಅವರು ಬಯಸಿದ್ದಂತ ಖಾತೆಗಳು ಅವರಿಗೆ ದಕ್ಕಿದೆಯಾ ಅನ್ನೋದು. ಇಲ್ಲಿ ಪ್ರಮುಖವಾಗಿ ಸಾಹುಕಾರ್ಗೆ ಯಾವ ಖಾತೆ ಸಿಗುತ್ತೆ ಅನ್ನುವ ಕುತೂಹಲ ಇತ್ತು. ಎಲ್ಲರೂ ಕೂಡ ಜಲಸಂಪನ್ಮೂಲ ಅಂತ ಅನ್ಕೊಳ್ತಾ ಇದ್ರು. ಅಂದ್ಕೊಂಡಿದ್ದಂತ ಖಾತೆನೆ ಇಲ್ಲಿ ಸಾಹುಕಾರ್ಗೆ ಸಿಕ್ಕಿರುವಂತದ್ದು. ಜಲಸಂಪನ್ಮೂಲ ಜೊತೆಗೆ ಬೆಳಗಾವಿ ಉಸ್ತುವಾರಿಯನ್ನ ಕೂಡ ನೀಡಲಾಗ್ತಾ ಇದೆ. ಹಠ ಹಿಡಿದಂತ ಖಾತೆಯನ್ನೇ ನೀಡಿದ್ದಾರೆ ಬಿಎಸ್ ಯಡಿಯೂರಪ್ಪನವರು. ಯಾಕೆಂದ್ರೆ ಇವತ್ತು ಸರ್ಕಾರ ಬರಲಿಕ್ಕೆ ಕಾರಣರಾದಂತವರು ರಮೇಶ್ ಜಾರಕಿಹೊಳಿ ಅವರು. ಅವರ ಋಣ ತೀರಿಸ್ಬಿಡೋಣ ಅತ್ಲಗೆ ಅನ್ಬಿಟ್ಟು ಯಡಿಯೂರಪ್ಪನವರು ಆ ಋಣ ತೀರಿಸಿದಂತೆ ಕಾಣಿಸ್ತಾ ಇದೆ. ಬಿಸಿ ಪಾಟೀಲ್ ಅವರಿಗೆ ಇಂಧನ ಖಾತೆಯನ್ನ ನೀಡಿದ್ದಾರೆ, ಶಿವರಾಮ್ ಹೆಬ್ಬಾರ್ ಅವರಿಗೆ ಪೌರಾಡಳಿತ, ನಾರಾಯಣ ಗೌಡರಿಗೆ ಆಹಾರ ಮತ್ತು ನಾಗರಿಕ ಪೂರೈಕೆ ಖಾತೆ, ಶ್ರೀಮಂತ ಪಾಟೀಲ್ ಅವರಿಗೆ ಸಕ್ಕರೆ ಖಾತೆ, ಹಾಗೆ ಡಾಕ್ಟರ್ ಕೆ ಸುಧಾಕರ್ ಅವರು ಅವರು ಬಯಸಿದ್ದು ಕೂಡ ವೈದ್ಯಕೀಯ ಖಾತೆ, ಅವರಿಗೆ ಅದೇ ಖಾತೆಯನ್ನ ನೀಡಲಾಗಿದೆ. ಎಸ್ ಟಿ ಸೋಮಶೇಖರ್ ಅವರು ಬೆಂಗಳೂರಿನ ನಗರಾಭಿವೃದ್ಧಿ ಖಾತೆಯನ್ನ ಕೇಳ್ತಾ ಇದ್ರು, ಆದರೆ ಅವರಿಗೆ ಸಹಕಾರ ಖಾತೆಯನ್ನ ನೀಡಲಾಗಿದೆ. ಆ ಒಂದು ಖಾತೆ ಮೋಸ್ಟ್ ಪ್ರಾಬಬಲಿ ಯಡಿಯೂರಪ್ಪನವರ ಬಳಿನೇ ಉಳಿಯುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಭೈರತಿ ಬಸವರಾಜು ಅವರಿಗೆ ಅವರು ನಗರಾಭಿವೃದ್ಧಿ ಖಾತೆಯನ್ನ ಕೇಳ್ತಾ ಇದ್ರು, ಆ ಖಾತೆಯನ್ನ ನೀಡಲಾಗಿದೆ. ಇಲ್ಲಿ ನಗರಾಭಿವೃದ್ಧಿ ಮತ್ತೆ ಬೆಂಗಳೂರು ನಗರಾಭಿವೃದ್ಧಿ ಇವೆರಡೂ ಕೂಡ ಚೇಂಜ್. ನಗರಾಭಿವೃದ್ಧಿ ಖಾತೆ ಈಗ ಭೈರತಿ ಬಸವರಾಜ್ ಅವರಿಗೆ ಸಿಕ್ಕಿರುವಂತದ್ದು. ಗೋಪಾಲಯ್ಯ ಅವರಿಗೆ ಕಾರ್ಮಿಕ ಖಾತೆಯನ್ನ ನೀಡಲಾಗಿದೆ. ಆನಂದ್ ಸಿಂಗ್ ಅವರಿಗೆ ಗಣಿ ಮತ್ತು ಭೂ ವಿಜ್ಞಾನ ಖಾತೆಯನ್ನ ನೀಡಲಾಗಿದೆ. ಬಳ್ಳಾರಿ ಅಂದ್ರೆ ಗಣಿಗೆ ಫೇಮಸ್, ಈಗ ಆನಂದ್ ಸಿಂಗ್ ಅವರು ಬಳ್ಳಾರಿ ಜಿಲ್ಲೆ ಅವರೇ, ಗಣಿ ಖಾತೆಯನ್ನ ಅವರಿಗೆ ನೀಡಲಾಗಿದೆ. ಈ ಒಂದು ಖಾತೆ ಗಣಿ ಮತ್ತು ಭೂ ವಿಜ್ಞಾನ ಖಾತೆ ಈ ಹಿಂದೆ ಸಿಸಿ ಪಾಟೀಲ್ ಅವರ ಬಳಿ ಇತ್ತು, ಅವರಿಂದ ಇವರಿಗೆ ನೀಡಲಾಗಿರುವಂತದ್ದು. ಒಂದೊಂದೇ ಖಾತೆಯನ್ನ ನೋಡ್ತಾ ಹೋಗೋದಾದ್ರೆ ಸಹಕಾರ ಖಾತೆ ಬಸವರಾಜ್ ಬೊಮ್ಮಾಯಿ ಅವರ ಬಳಿ ಹೆಚ್ಚುವರಿಯಾಗಿ ಇದ್ದಂತ ಖಾತೆ ಸಹಕಾರ ಖಾತೆ, ಅದನ್ನ ಎಸ್ ಟಿ ಸೋಮಶೇಖರ್ ಅವರಿಗೆ ನೀಡಲಾಗಿದೆ. ಹಾಗೆ ಆನಂದ್ ಸಿಂಗ್ ಅವರ ಬಳಿ ಏನು ನೀಡಲಾಗಿರುವಂತ ಗಣಿ ಮತ್ತು ಭೂ ವಿಜ್ಞಾನ ಖಾತೆ ಸಿಸಿ ಪಾಟೀಲ್ ಅವರ ಬಳಿ ಇದ್ದಿದ್ದಂಥದ್ದು, ಅದನ್ನ ಈಗ ಆನಂದ್ ಸಿಂಗ್ ಅವರಿಗೆ ನೀಡಲಾಗಿದೆ. ಗಮನಿಸ್ತಾ ಇದ್ದೀರಾ ಯಾರಿಗೆ ಯಾವೆಲ್ಲ ಖಾತೆಯನ್ನ ನೀಡಲಾಗಿದೆ ಅನ್ನೋದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ 18 ಕನ್ನಡದಲ್ಲಿ ನಾವು ನಿಮ್ಮುಂದೆ ಹೇಳ್ತಾ ಇದ್ದೀವಿ. ಬಿ ಸಿ ಪಾಟೀಲ್ ಅವರಿಗೆ ಇಲ್ಲಿ ಒಂದು ದೊಡ್ಡ ಮಟ್ಟದ ಪ್ಲಸ್ ಪಾಯಿಂಟ್ ಆಗಿರುವಂಥದ್ದು, ಅದು ಇಂಧನ ಖಾತೆ ಸಿಕ್ಕಿದೆ. ಪವರ್ಫುಲ್ ಆದಂತ ಖಾತೆ ಇದು ಕೂಡ. ಜಲಸಂಪನ್ಮೂಲ ಖಾತೆ ಯಾವ ರೀತಿಯಾಗಿ ಪವರ್ಫುಲ್ಲೋ ಅದೇ ರೀತಿಯಾಗಿ ಇಂಧನ ಖಾತೆ ಕೂಡ ಪವರ್ಫುಲ್ ಆದಂತ ಖಾತೆ. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಅದನ್ನ ಶೋಭಾ ಕರಂದ್ಲಾಜೆ ಅವರು ನಿರ್ವಹಿಸಿದ್ರು, ಅದಾದ್ಮೇಲೆ ಡಿ ಕೆ ಶಿವಕುಮಾರ್ ಅವರು ನಿರ್ವಹಿಸಿದ್ರು, ಅದಾದ್ಮೇಲೆ ಇದೇ ಒಂದು ಇಂಧನ ಖಾತೆಗೋಸ್ಕರ ಸಮ್ಮಿಶ್ರ ಸರ್ಕಾರದಲ್ಲಿ ಎಚ್ ಡಿ ರೇವಣ್ಣ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಒಂದು ದೊಡ್ಡ ಮಟ್ಟದ ಪೈಪೋಟಿ ನಡೆದಿತ್ತು. ಈ ಖಾತೆ ನಂಗೆ ಬೇಕು ನಂಗೆ ಬೇಕು ಅಂತ. ಅದಾದ್ಮೇಲೆ ಈ ಖಾತೆಯನ್ನ ಎಚ್ ಡಿ ಕುಮಾರಸ್ವಾಮಿ ಅವರೇ ಇಟ್ಕೊಂಡಿದ್ರು, ಆ ಖಾತೆಯನ್ನ ಹಂಚಿಕೆ ಮಾಡಿರಲಿಲ್ಲ. ಈ ಖಾತೆಗೆ ಈ ಬಾರಿನೂ ಕೂಡ ಸಾಕಷ್ಟು ಪೈಪೋಟಿ ನಡೆದಿತ್ತು. ಅಂತೂ ಇಂತೂ ಆ ಒಂದು ಖಾತೆ ಎಲ್ಲೊಂದು ಕಡೆ ಬಿ ಸಿ ಪಾಟೀಲ್ ಅವರ ಪಾಲಾಗ್ತಾ ಇದೆ. ಇದೆಲ್ಲವೂ ಕೂಡ ಸಂಜೆ ಮತ್ತೊಮ್ಮೆ ಅಧಿಕೃತ ಆಗುತ್ತೆ. ಈಗ ತೋರಿಸ್ತಾ ಇರುವಂತದ್ದು ಈ ಒಂದು ಏನು ಲಿಸ್ಟ್ ರಾಜ್ಯಪಾಲರ ಬಳಿ ಈಗ ಆಲ್ರೆಡಿ ಹೋಗಿದೆ. ಆಹಾರ ಮತ್ತು ನಾಗರಿಕ ಪೂರೈಕಾ ಖಾತೆ ಅದು ಕೂಡ ಒಂದು ದೊಡ್ಡ ಖಾತೆ. ಆ ಒಂದು ಖಾತೆಯನ್ನ ಮಂಡ್ಯದಲ್ಲಿ ಮೊದಲ ಬಾರಿಗೆ ಬಿಜೆಪಿ ಬಾವುಟವನ್ನು ಆರಿಸಿದಂತಹ ನಾರಾಯಣ ಗೌಡರಿಗೆ, ಕೆ ಸಿ ನಾರಾಯಣ ಗೌಡರಿಗೆ ನೀಡಲಾಗ್ತಾ ಇದೆ. ಭೈರತಿ ಬಸವರಾಜ್ ಅವರಿಗೆ ನಗರಾಭಿವೃದ್ಧಿ ಖಾತೆಯನ್ನ ನೀಡಲಾಗಿರುವಂಥದ್ದು. ನಗರಾಭಿವೃದ್ಧಿ ಖಾತೆ ಕೂಡ ಒಂದು ಪ್ರಬಲವಾದಂತಹ ಖಾತೆ. ಆ ಒಂದು ಖಾತೆಯನ್ನ ಭೈರತಿ ಬಸವರಾಜ್ ಅವರಿಗೆ ನೀಡಲಾಗಿದೆ. ಅವರು ಕೂಡ ಬಯಸಿದ್ದು ನಗರಾಭಿವೃದ್ಧಿ ಖಾತೆನೆ, ಅವರು ಬಹಿರಂಗವಾಗಿ ಹೇಳಿದ್ರು ಆ ಒಂದು ಖಾತೆ ಕೊಟ್ರೆ ಚೆನ್ನಾಗಿರುತ್ತೆ ಅಂತ. ಇನ್ನ ಪೌರಾಡಳಿತ ಖಾತೆ, ಈ ಹಿಂದೆ ರಮೇಶ್ ಜಾರಕಿಹೊಳಿ ಅವರು ಸಮ್ಮಿಶ್ರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಆ ಖಾತೆಯನ್ನ ನಿರ್ವಹಿಸಿದ್ರು. ಆ ಒಂದು ಖಾತೆಯನ್ನ ಈಗ ಇಲ್ಲಿ ಶಿವರಾಮ್ ಹೆಬ್ಬಾರ್ ಅವರಿಗೆ ನೀಡಲಾಗಿದೆ. ಗೋಪಾಲಯ್ಯ ಅವರಿಗೆ ಕಾರ್ಮಿಕ ಖಾತೆಯನ್ನ ನೀಡಲಾಗಿರುವಂಥದ್ದು. ಕಾರ್ಮಿಕ ಖಾತೆ ಸುರೇಶ್ ಕುಮಾರ್ ಅವರ ಬಳಿ ಹೆಚ್ಚುವರಿಯಾಗಿ ಇದ್ದಿದ್ದಂತಹ ಖಾತೆ, ಆ ಒಂದು ಖಾತೆಯನ್ನ ಈಗ ಗೋಪಾಲಯ್ಯ ಅವರಿಗೆ ನೀಡಲಾಗಿದೆ. ಅಶ್ವಥ್ ನಾರಾಯಣ್ ಅವರ ಬಳಿ ಇಲ್ಲಿ ವೈದ್ಯಕೀಯ ಶಿಕ್ಷಣ ಆ ಒಂದು ಖಾತೆ ಇತ್ತಲ್ಲ, ಆ ಖಾತೆಯನ್ನ ಡಾಕ್ಟರ್ ಆಗಿರುವಂತ ಮತ್ತೊಬ್ಬರು
ಸುಧಾಕರ್ ಅವರಿಗೆ ನೀಡಲಾಗಿರುವಂತದ್ದು. ಅವರು ಕೂಡ ವೈದ್ಯಕೀಯ ಇಲಾಖೆಯಲ್ಲಿ ಸಾಕಷ್ಟು ಸೇವೆ ಸಲ್ಲಿಸಿದ್ದೀನಿ, ಅದನ್ನ ನನಗೆ ಕೊಟ್ರೆ ಚೆನ್ನಾಗಿರುತ್ತೆ ಅಂತಾನೆ ಬಹಿರಂಗವಾಗಿ ಹೇಳ್ಕೊಂಡಿದ್ರು. ಜಲಕಂಟಕವನ್ನ ಭೇದಿಸಿದ್ದಾರೆ ರಮೇಶ ಜಾರಕಿಹೊಳಿ ಅವರು. ಪಟ್ಟನ್ನ ಹಿಡಿದು ಅದೇ ಖಾತೆಯನ್ನ ಪಡ್ಕೊಂಡಿರುವಂತದ್ದು ಯಡಿಯೂರಪ್ಪನವರು. ಪಟ್ಟನ್ನ ಹಿಡಿದಿದ್ದಂತ ರಮೇಶ್ ಜಾರಕಿಹೊಳಿ ಅವರಿಗೆ ಮಣಿದು ಆ ಖಾತೆಯನ್ನ ನೀಡಿದ್ದಾರೆ. ಡಿಕೆಶಿ ನಿರ್ವಹಿಸಿದ್ದಂತ ಜಲ ಖಾತೆ ರಮೇಶ್ ಜಾರಕಿಹೊಳಿ ಅವರು, ಆ ಖಾತೆ ಸಿಗ್ಲೇಬೇಕು ಅಂತ ಹೇಳಿ ಸಾಕಷ್ಟು ಪಟ್ಟನ್ನ ಹಿಡಿದಿದ್ರು. ಆ ಖಾತೆಯನ್ನೇ ನೀಡಲಾಗಿದೆ. ಜಲಸಂಪನ್ಮೂಲ ಖಾತೆ ಇವರಿಗೆ ಬೇಡ ಅಂತ ಹೇಳಿ ಕೆಲವರು ಮೂಲ ಬಿಜೆಪಿಗರು ಹೈಕಮಾಂಡ್ಗೆ ದೂರನ್ನ ಕೂಡ ಕೊಟ್ಟಿದ್ರು ಅಂತ ಹೇಳಲಾಗ್ತಾ ಇತ್ತು. ಯಾಕೆಂದ್ರೆ ಅಂತಾರಾಜ್ಯ ವಾಟರ್ ಡಿಸ್ಪ್ಯೂಟ್ ಇದೆ, ಕಾವೇರಿ ಆಗ್ಲಿ, ಕೃಷ್ಣ ಬೇಸಿನ್ ಆಗ್ಲಿ, ಮಹದಾಯಿ ವಿಚಾರಣೆ ಆಗ್ಲಿ, ಈ ರೀತಿಯಾಗಿ ಸಾಕಷ್ಟು ವಿಚಾರಗಳಿದೆ. ಇದನ್ನ ಸಾಲ್ವ್ ಮಾಡೋದು ಕಷ್ಟ ರಮೇಶ್ ಜಾರಕಿಹೊಳಿ ಅವರು ಅಂತ ಹೇಳ್ಬಿಟ್ಟು ಒಂದು ದೂರು ಕೂಡ ಹೋಗಿತ್ತಂತೆ ಹೈಕಮಾಂಡ್ಗೆ. ಅದ್ಯಾವುದಕ್ಕೂ ಕೂಡ ಮಣೆ ಹಾಕದ ರೀತಿ ಕಾಣಿಸ್ತಾ ಇದೆ. ಅಂತೂ ಇಂತೂ ರಮೇಶ್ ಜಾರಕಿಹೊಳಿ ಅವರಿಗೆ ಅವರು ಬಯಸಿದ್ದಂತ ಖಾತೆನೇ ಒಲಿದು ಬಂದಿದೆ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನ್ಯೂಸ್ ಡೆಸ್ಕ್ ಇಂದ. ಎಸ್ ಕೃಷ್ಣ, ನೋಡ್ತಾ ಇದ್ರೆ ಈ ಖಾತೆ ಹಂಚಿಕೆಯನ್ನ ಆಲ್ಮೋಸ್ಟ್ ಇವರೆಲ್ಲರೂ ಕೂಡ ಯಾವ ಖಾತೆಯನ್ನ ಬಯಸಿದ್ರು ಅದೇ ಖಾತೆಯನ್ನ ನೀಡಿದ್ದಾರೆ ಯಡಿಯೂರಪ್ಪನವರು. ಎಲ್ಲೋ ಒಂದ್ ಕಡೆ ಈ ಖಾತೆ ಮುಖಾಂತರನೇ ಋಣ ತೀರಿಸುವಂತ ಕೆಲಸ ಆದಂತಿದೆ. ಅಂದ್ರೆ ಕೊನೆ ಹಂತದ ಘಟ್ಟ ಏನಂತಂದ್ರೆ ಏನು ಸಾಕು, ಏನು ಮುಖ್ಯವಾಗಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಏನು ಭರವಸೆಯನ್ನು ಕೊಟ್ಟಿದ್ರು ಅದನ್ನ ಎಲ್ಲೋ ಒಂದ್ ಕಡೆ ಉಳಿಸ್ಕೋತಾ ಇರುವಂತದ್ದು. ಈಗಾಗಲೇ ಶಾಸಕರು ಬಿಜೆಪಿಗೆ ಬಂದಂತ ಸಂದರ್ಭದಲ್ಲಿ ಮಾತನ್ನು ಕೊಟ್ಟಿದ್ರು ಇದೇ ಖಾತೆಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ. ಅದರಂತೆ ಈಗ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಕೂಡ ನಡ್ಕೊಳ್ತಾ ಇರುವಂತದ್ದು. ಈಗಾಗಲೇ ಮುಖ್ಯವಾಗಿ ಈಗಾಗಲೇ ರಮೇಶ್ ಜಾರಕಿಹೊಳಿ ಅವರು ಜಲಸಂಪನ್ಮೂಲ ಖಾತೆಗಾಗಿ ಪಟ್ಟ ನೀಡಿದ್ರು. ಅದರಂತೆ ಅವರ ಬಯಕೆಯನ್ನ ಈಗ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಈಡೇರಿಸಿರುವಂತದ್ದು, ಜೊತೆಗೆ ಜಲಸಂಪನ್ಮೂಲ ಖಾತೆಯನ್ನು ಕೂಡ ಅವರಿಗೆ ಜವಾಬ್ದಾರಿಯನ್ನು ಕೂಡ ಕೊಟ್ಟಿರುವಂತದ್ದು. ಜೊತೆಗೆ ಮುಖ್ಯವಾಗಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಉಸ್ತುವಾರಿ ಸ್ಥಾನವನ್ನು ಕೂಡ ಅವರಿಗೆ ಕೊಟ್ಟಿರುವಂತದ್ದು. ಈಗಾಗಲೇ ಬೆಳಗಾವಿ ಉಸ್ತುವಾರಿ ಸ್ಥಾನಕ್ಕೆ ಬಹಳ ಪೈಪೋಟಿ ಉಂಟಾಗಿತ್ತು. ಒಂದ್ ಕಡೆ ಡಿ ಸಿ ಎಂ ಲಕ್ಷ್ಮಣ್ ಸವದಿ ಅವರೇ ಅಲ್ಲಿ ಸ್ಥಳೀಯವಾಗಿ ಬಹಳ ಲಾಬಿಯನ್ನು ಕೂಡ ಮಾಡ್ತಾ ಇದ್ರು, ಆದ್ರೆ ಇಲ್ಲೇ ಒಂದ್ ಕಡೆ ಅವರಿಗೆ ಸೆಡ್ಡು ಹೊಡೆಯುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ತಮ್ಮ ಪಕ್ಷದ ಪ್ರಮುಖ ಹಿರಿಯ ನಾಯಕನಿಗೆ ಬಿಟ್ಟು ಈಗ ರಮೇಶ್ ಜಾರಕಿಹೊಳಿಗೆ ಕೊಟ್ಟಿರುವಂತದ್ದು. ಇದ್ರ ಜೊತೆ ಜೊತೆಗೆ ಮುಖ್ಯವಾಗಿ ಬಿ ಸಿ ಪಾಟೀಲ್ ಆಗಿರ್ಬೋದು, ಸುಧಾಕರ್ ಆಗಿರ್ಬೋದು, ಇವರೆಲ್ಲರಿಗೂ ಕೂಡ ಬಹಳ ಪ್ರಬಲವಾದಂತಹ ಒಂದು ಖಾತೆಯನ್ನ ಕೊಟ್ಟಿರುವಂತದ್ದು. ಈಗಾಗಲೇ ಮುಖ್ಯವಾಗಿ ಏನಂತಂದ್ರೆ ಸುಧಾಕರ್ಗೂ ಕೂಡ ವೈದ್ಯಕೀಯ ಶಿಕ್ಷಣ ಖಾತೆ ಆಗಿರ್ಬೋದು, ಜೊತೆಗೆ ನಾರಾಯಣಗೌಡ ಆಗಿರ್ಬೋದು, ಅಂದ್ರೆ ಮಂಡ್ಯದ ನಾರಾಯಣಗೌಡ ಏನಿದ್ರೆ ಅವರಿಗೆ ಆಹಾರ ಮತ್ತೆ ನಾಗರಿಕ ಪೂರೈಕೆ ಖಾತೆ ಆಗಿರ್ಬೋದು, ಜೊತೆಗೆ ಬಿ ಸಿ ಪಟೇಲ್ ಅವರಿಗೆ ಇಂಧನ ಖಾತೆ ಆಗಿರ್ಬೋದು. ಇಂಥ ಪ್ರಮುಖವಾದಂತಹ ಶಾಸಕರುಗಳಿಗೆ ಅಂದ್ರೆ ಇವ್ರಿಗೆ ಹಿಂದೆ ಆಪರೇಷನ್ ಕಮಲ ಮಾಡಿದಂತಹ ಸಂದರ್ಭದಲ್ಲಿ ಇವೆಲ್ಲರೂ ಕೂಡ ಪ್ರಮುಖ ನಾಯಕರಾಗಿದ್ರು, ಪ್ರಮುಖವಾಗಿ ಇದೇ ಖಾತೆಯನ್ನು ಬೇಕು ಅನ್ನೋ ಒಂದು ಪಟ್ಟಣ ಹಿಡಿದಿದ್ರು. ಅದರಂತೆ ಈಗ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಅದೇ ಖಾತೆಯನ್ನು ಕೊಡಲು ಈಗ ಯಶಸ್ವಿ ಆಗಿರುವಂತದ್ದು. ಜೊತೆಗೆ ಈ ಒಂದು ಶಾಸಕರು ಏನು ನೂತನವಾಗಿ ಪ್ರಮಾಣವಚನ ಸ್ವೀಕಾರ ಮಾಡಿರುವಂತಹ ಸಚಿವರು ಕೂಡ ತಮ್ಮ ಆಸೆಯನ್ನು ಕೂಡ ಈಡೇರಿಸಿರುವಂತದ್ದು. ಅಂತಿಮವಾಗಿ ಈಗಾಗಲೇ ಏನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಈ ಒಂದು ಪಟ್ಟಿಯನ್ನು ರೆಡಿ ಮಾಡಿದ್ದಾರೆ. ಅಂತಿಮವಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜಭವನಕ್ಕೂ ಕೂಡ ಕಳಿಸಿಕೊಡಲಿದ್ದಾರೆ. ನಂತರವಾಗಿ ಅಧಿಕೃತವಾಗಿ ರಾಜ್ಯಪಾಲರು ಅದಕ್ಕೆ ಒಪ್ಪಿಗೆ ಸಿಕ್ಕ ನಂತರವಾಗಿ ಅಧಿಕೃತವಾಗಿ ಪ್ರಕಟ ಆಗುತ್ತೆ. ಸದ್ಯಕ್ಕಂತೂ ಇನ್ನೂ ಕೂಡ ಗೊಂದಲ ಇದೆ ಈ ಒಂದು ಪಟ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕೊನೆ ಕ್ಷಣದಲ್ಲಿ ಅಂದ್ರೆ ಹಿರಿಯ ಸಚಿವರು ಏನಿದ್ದಾರೆ ಬಿಜೆಪಿಯಲ್ಲಿ ಇರತಕ್ಕಂಥ ಹಿರಿಯ ಸಚಿವರುಗಳೇ ಬಹಳಷ್ಟು ಪೈಪೋಟಿಯನ್ನು ನಡೆಸ್ತಾ ಇರುವಂತದ್ದು. ಒಂದ್ ಕಡೆ ಬಸವರಾಜ ಬೊಮ್ಮಾಯಿ ಅವರು ಕೂಡ ಯಾಕೆ ಕೊಡಬೇಕು ಜಲಸಂಪನ್ಮೂಲ ಖಾತೆಯನ್ನು ರಮೇಶ್ ಜಾರಕಿಹೊಳಿಗೆ, ಅದನ್ನು ತನಗೆ ಕೊಡಿ ಅನ್ನೋ ಒಂದು ಪಟ್ಟನ್ನು ಕೂಡ ಹಿಡಿದಿರುವಂತದ್ದು. ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಕೂಡ ಈ ಒಂದು ವಿಚಾರದಲ್ಲಿ ಬಹಳ ತಲೆ ಕೆಡಿಸಿಕೊಂಡಿದ್ದಾರೆ. ಅಂತಿಮ ಕೊನೆ ಕ್ಷಣದಲ್ಲಿ ಯಾವ ರೀತಿಯಾದ್ರು ಯಾರಿಗಾದ್ರೂ ಬೇರೆಯವರು ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಒಂದ್ ಕಡೆ ಮಹೇಶ್ ಕುಮಟಳ್ಳಿ ಅವರು ಸಚಿವ ಸ್ಥಾನ ಕೈತಪ್ಪಿಸಿಕೊಂಡ ಹಿನ್ನೆಲೆಯಿಂದಾಗಿ ಈಗಾಗಲೇ ಪ್ರಬಲವಾದ ನಿಗಮ ಮಂಡಳಿ ಕೂಡ ಈ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಎಸ್ ಟಿ ಸೋಮಶೇಖರ್ ಅವರು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಟ್ರೆ ಒಳ್ಳೇದು ಅನ್ನೋದ್ರ ಬಗ್ಗೆ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ರು. ಇನ್ನೊಂದ್ ಕಡೆ ಇಂಧನ ಖಾತೆ ನಿಜಕ್ಕೂ ಅದೊಂದು ಪವರ್ಫುಲ್ ಆದಂತ ಖಾತೆ. ಸಮ್ಮಿಶ್ರ ಸರ್ಕಾರದಲ್ಲಿ ಕಿತ್ತಾಟವನ್ನ ಕೂಡ ಮಾಡ್ಕೊಂಡಾದ್ಮೇಲೆ ಎಚ್ ಡಿ ಕುಮಾರಸ್ವಾಮಿ ಅವರು ಅವ್ರ ಬಳಿನ ಇಟ್ಕೊಂಡಿದ್ರು. ಸೊ ಇಂಧನ ಖಾತೆ ಕೊಟ್ಟಿದ್ದಂತ ರೀಸನ್ ಅಂದ್ರೆ ಏನಂತ ನೋಡ್ಬೋದು. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಯಾರಿಗೂ ಕೊಡದಲ್ಲ ಯಡಿಯೂರಪ್ಪನವರು. ಸುಮ್ಮನೆ ಯಾಕತ್ಲಾಗಿ ಇವ್ರ ನಡುವೆ ಕಿತ್ತಾಟ, ನನ್ನ ಹತ್ರನೇ ಇಟ್ಕೊಂಡ್ಬಿಡೋಣ ಅನ್ನುವ ನಿರ್ಧಾರಕ್ಕೆ ಬಂದಂತಿದೆ. ಖಂಡಿತವಾಗ್ಲೂ ಪೃಥ್ವಿರಾಜ್, ಇಂಧನ ಖಾತೆಯನ್ನು ಯಾರಿಗೂ ಕೂಡ ಕೊಟ್ಟಿರಲಿಲ್ಲ. ಹಿಂದೆ ಮೈತ್ರಿ ಸರ್ಕಾರದ ಸಂದರ್ಭದಲ್ಲೂ ಕೂಡ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಯಾರಿಗೂ ಕೂಡ ಕೊಟ್ಟಿರಲಿಲ್ಲ. ಈಗ ಆ ಇಂಧನ ಖಾತೆ ಈಗ ಬಿ ಸಿ ಪಟೇಲ್ ಅವರ ಪಾಲಾಗ್ತಾ ಇರುವಂಥದ್ದು. ಈಗಾಗಲೇ ಬಿ ಸಿ ಪಟೇಲ್ ಅವರು ಕೂಡ ಹಾವೇರಿ ಭಾಗದಲ್ಲಿ ಪ್ರಬಲವಾದಂತಹ ನಾಯಕರು. ಹೀಗಾಗಿ ನನಗೆ ಪ್ರಮುಖವಾಗಿ ಏನಾದರೂ ಒಂದು ವೇಳೆ ನಿಮ್ಮ ಜೊತೆ ಏನಾದರೂ ಬಂತು ಅಂದರೆ ನನಗೆ ಪ್ರಬಲವಾದ ಖಾತೆಯನ್ನು ಕೊಡಬೇಕು, ಜೊತೆಗೆ ಗೌರವಯುತವಾಗಿ ನಡೆಸ್ಕೊಳ್ಬೇಕು ಅನ್ನೋ ಮಾತನ್ನು ಬಿ ಸಿ ಪಟೇಲ್ ಅವರು ಹೇಳಿದರು. ಅದರಂತೆ ಈಗ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಅವರಿಗೆ ಪ್ರಬಲವಾದಂಥ ಇಂಧನ ಖಾತೆಯನ್ನು ಕೊಡೋದ್ರ ಮೂಲಕವಾಗಿ ಅವ್ರನ್ನ ಗೌರವಯುತವಾಗಿ ನಡೆಸ್ಕೊಳ್ಳುವಂಥ ಒಂದು
ಕೆಲಸಕ್ಕೆ ಮುಂದಾಗಿರುವಂತದ್ದು. ಜೊತೆಗೆ ಈಗಾಗಲೇ ಪ್ರಮುಖವಾಗಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಸ್ಥಾನಕ್ಕೂ ಕೂಡ ಈಗಾಗಲೇ ಪ್ರಬಲವಾದಂತಹ ಪೈಪೋಟಿ ಉಂಟಾಗಿರುವಂತದ್ದು. ಒಂದ್ ಕಡೆ ಬೆಂಗಳೂರಿನ ಹಿರಿಯ ಸಚಿವರಾಗಿರ್ಬೋದು, ಜೊತೆಗೆ ಈಗಾಗಲೇ ನೂತನವಾಗಿ ಗೆದ್ದಂತಹ ಎಸ್ ಟಿ ಸೋಮಶೇಖರ್ ಭೈರತಿ ಬಸವರಾಜರು ಕೂಡ ಒತ್ತಡವನ್ನು ಕೂಡ ಆಗ್ತಿರುವಂತದ್ದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಬಳಿ. ಈಗಾಗಲೇ ಆದಿ ಬೀದಿಯಲ್ಲಿ ಅಂದ್ರೆ ಪ್ರಮುಖವಾಗಿ ವಿ ಸೋಮಣ್ಣ ಅವರ ಜೊತೆಗೂ ಕೂಡ ಮಾತಾಡಿದ ಸಂದರ್ಭದಲ್ಲಿ ಮರ್ಯಾದೆ ಪ್ರಶ್ನೆ, ನಾವು ಕಾಂಗ್ರೆಸ್ ಇಂದ ಬಂದಿದ್ದೀವಿ, ನಮಗೆ ಮರ್ಯಾದೆ ಪ್ರಶ್ನೆ, ನಮಗೆ ಪ್ರಬಲವಾದ ಖಾತೆ ಸಿಗುತ್ತೆ ಅನ್ನೋದು ಕೂಡ ಚರ್ಚೆ ಮಾಡ್ತಾ ಇದ್ರು. ಹೀಗಾಗಿ ಎಲ್ಲ ವಿಚಾರಗಳನ್ನ ಪರಿಗಣಿಸಿರುವಂತಹ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಅಂತಿಮವಾಗಿ ಎಷ್ಟು ಸಂಸಾರ ಅಥವಾ ಬೈರತಿ ಬಸವರಾಜರಿಗೆ ಏನು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಡುವಂತ ಸಾಧ್ಯತೆ ಇದೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಕೃಷ್ಣ. ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ನಾ ಪರಾಜಿತ ಶಾಸಕರಿಂದ ಅಧಿಕಾರಕ್ಕಾಗಿ ಸರ್ಕಸ್ ಅನ್ನ ಮಾಡಲಾಗ್ತಾ ಇದೆ. ಯಾಕೆಂದ್ರೆ ಅವರ ಅಂದ್ರೆ ಪರಾಜಿತ ಅಭ್ಯರ್ಥಿಗಳು, ಅವರು ಪ್ರಮುಖವಾಗಿ ಎಂ ಟಿ ಬಿ ನಾಗರಾಜ್ ಮತ್ತೆ ವಿಶ್ವನಾಥ್, ಇವರಿಬ್ಬರ ರಾಜಕೀಯನೇ ಅಂತ್ಯ ಆಗೋಗ್ಬಿಡ್ತು ಅಂತ ಈಗ ಆಲ್ರೆಡಿ ಎಲ್ಲರೂ ಮಾತನಾಡ್ತಾ ಇರುವಂಥದ್ದು. ಸೊ ಹೀಗಾಗಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡ್ಲಿಕ್ಕೋಸ್ಕರ ಇವರಿಬ್ಬರು ಸಾಕಷ್ಟು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಬಿ ಡಿ ಎ ಚುಕ್ಕಾಣಿಯನ್ನ ಹಿಡಿಲಿಕ್ಕೆ ಎಂ ಟಿ ಬಿ ಚಿಂತನೆಯನ್ನ ಮಾಡ್ತಾ ಇರುವಂಥದ್ದು. ಸೊ ಹೀಗಾಗಿ ಕಾನೂನು ತಜ್ಞರ ಜೊತೆ ಎಂ ಟಿ ಬಿ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ. ನಿವೃತ್ತ ನ್ಯಾಯಮೂರ್ತಿಗಳ ಜೊತೆ ಚರ್ಚೆಯನ್ನ ಮಾಡಿರುವಂತದ್ದು, ದಾಖಲೆಗಳೊಂದಿಗೆ ನಿವೃತ್ತ ಜಡ್ಜ್ ಅವರನ್ನ ಭೇಟಿ ಮಾಡಿ ಚರ್ಚೆಯನ್ನ ಮಾಡಿದ್ದಾರೆ. ಸರ್, ನಾವು ಈಗ ಸೋತಿದ್ದೀವಿ, ಆಕ್ಚುಲಿ ಸುಪ್ರೀಂ ಕೋರ್ಟ್ ಆರ್ಡರ್ಸ್ ಅಂದ್ರೆ ಅನರ್ಹತೆ ತೀರ್ಪನ್ನ ಎತ್ತಿಡದಂತ ಸಂದರ್ಭದಲ್ಲಿ ನಮಗೆ ಇಲ್ಲಿ ಪ್ರಮುಖವಾಗಿ ಯಾವ್ದಾದ್ರು ಒಂದು ಸಾಂವಿಧಾನಿಕ ಹುದ್ದೆ ಸಿಗುವಂತ ಸಂದರ್ಭದಲ್ಲಿ, ನಿಗಮ ಮಂಡಳಿನೇ ಆಗ್ಲಿ ಸಚಿವ ಸ್ಥಾನ ಸಿಗಬೇಕು ಅಂದ್ರೆ ಗೆದ್ದು ಬರಬೇಕು ಅಂತಿತ್ತು. ಈಗ ನಾವು ಎಲೆಕ್ಷನ್ ಅನ್ನ ಫೇಸ್ ಮಾಡಾಯ್ತು, ಅನರ್ಹತೆ ಹೋಯ್ತಾ ದೂರ ಆಯ್ತಾ ಅಥವಾ ಮತ್ತೆ ಏನಾದ್ರು ಎಂ ಎಲ್ ಸಿ ಆದ್ಮೇಲೆ ಈ ನಿಗಮ ಮಂಡಳಿ ಸಚಿವ ಸ್ಥಾನ ಆಗ್ಬೇಕಾ ಅನ್ನೋದ್ರ ಬಗ್ಗೆ ಅಭಿಪ್ರಾಯವನ್ನ ಕೇಳ್ತಾ ಇದ್ದಾರೆ ಎಂ ಟಿ ಬಿ ನಾಗರಾಜ್ ಅವರು. ಡಿಸಿಎಂ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪುಟ ವಿಸ್ತರಣೆಗೂ ಮುನ್ನ ಸಾಕಷ್ಟು ಚರ್ಚೆ ಆಗಿದ್ದಂತ ವಿಚಾರ ಈ ಡಿಸಿಎಂ ಸ್ಥಾನ ಅಂದ್ರೆ ಉಪಮುಖ್ಯಮಂತ್ರಿ ಸ್ಥಾನ. ಸೊ ಡಿಸಿಎಂ ಸ್ಥಾನ ನೀಡದಕ್ಕೆ ಯಾವುದೇ ಬೇಸರ ಇಲ್ಲ, ಸ್ಥಾನ ನೀಡದ ಬಗ್ಗೆ ಪಕ್ಷ ಸಿಎಂ ತೀರ್ಮಾನ ಮಾಡ್ತಾರೆ. ರಾಜಕೀಯದಲ್ಲಿ ಇದೆಲ್ಲವೂ ಕೂಡ ಸಹಜ ಕಣ್ರಿ ಅಂತ ಶ್ರೀರಾಮುಲು ಅವರು ಈಗ ರಿಯಾಕ್ಷನ್ ಅನ್ನ ಕೊಟ್ಟಿರುವಂತದ್ದು. ದೆಹಲಿಯಲ್ಲಿ ಯಾವುದೇ ಕಾರಣಕ್ಕೂ ಪಕ್ಷಕ್ಕೆ ಮುಜುಗರ ಮಾಡಲ್ಲ, ಅವಕಾಶಗಳ ಬಗ್ಗೆ ಡಿಬೇಟ್ ಮಾಡಲ್ಲ ಅಂತ ಹೇಳಿದ್ದಾರೆ. ದೆಹಲಿಯಲ್ಲಿ ಆರೋಗ್ಯ ಸಚಿವ ಶ್ರೀರಾಮುಲು ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು, ತಮ್ಮ ಮಗಳ ಮದುವೆ ಇರುವಂತಹ ಹಿನ್ನೆಲೆಯಲ್ಲಿ ಪತ್ರಿಕೆಯನ್ನು ಹಂಚ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಶ್ನೆ ನೋಡ್ರಿ, ರಾಜಕಾರಣದಲ್ಲಿ ಸಹಜ, ಯಾಕಂದ್ರೆ ಕೆಲವೊಂದ್ಸಾರಿ ನಮ್ದು ನ್ಯಾಷನಲ್ ಪಾರ್ಟಿ ಆಗಿರೋ ಕಾರಣ ಕೆಲವೊಂದ್ಸಾರಿ ನನ್ನ ವೈಯಕ್ತಿಕವಾದಂತಹ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ಅದು ಒಂದು ಪಾರ್ಟಿ ತೀರ್ಮಾನ ತಗೋಬೇಕಾಗುತ್ತೆ, ನಮ್ಮ ನಾಯಕರಾದಂಥ ಸನ್ಮಾನ್ಯ ಯಡಿಯೂರಪ್ಪರ ತೀರ್ಮಾನ ತಗೋಬೇಕಾಗುತ್ತೆ. ಹಂಗಾಗಿ ಯಾವುದೇ ರೀತಿಯಲ್ಲೂ ಕೂಡ ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಯಡಿಯೂರಪ್ಪರಿಗಾಗಿರ್ಬೋದು, ರಾಷ್ಟ್ರೀಯ ನಾಯಕರಾದಂಥ ಅಮಿತ್ ಶಾ ಅವರಾಗಿರ್ಬೋದು, ರಾಷ್ಟ್ರೀಯ ಅಧ್ಯಕ್ಷ ಅಂತ ನಡ್ಡಾ ಅವ್ರಿಗಾಗಿರ್ಬೋದು, ನಮ್ಮ ಪಾರ್ಟಿಗೆ ಯಾವುದೇ ಮುಜುಗರ ಮಾಡೋಕ್ಕೆ ಹೋಗಲ್ಲ. ಯಾಕಂದ್ರೆ ಒಟ್ಟಾರೆಯಾಗಿ ನನ್ನ ಕನ್ಕ್ಲೂಷನ್ ಇಷ್ಟೇ, ಪಕ್ಷಕ್ಕೆ ಮುಜುಗರ ಆಗಬಾರ್ದು, ಮುಖ್ಯಮಂತ್ರಿಗಳಿಗೆ ಮುಜುಗರ ಆಗಬಾರ್ದು. ಎಲ್ಲ ರೀತಿಯಲ್ಲೂ ಕೂಡ ಇವತ್ತು ರಾಮಲೂರಿನ ಅಂದೇಳಿ ತಪ್ಪು ತಿಳ್ಕೊಳ್ಳೋಂಥ ಭಾವನೆ ಬರಬಾರ್ದು ಅನ್ನಂತ ಕಾರಣದಿಂದ ನಾನು ಯಾವುದೇ ವಿಚಾರಗಳು ನನ್ನ ವೈಯಕ್ತಿಕವಾಗಿ ನಾನೇನು ಮಾತಾಡೋಕೆ ಹೋಗಲ್ಲ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಆರ್ಎಸ್ಎಸ್ ಬಗ್ಗೆ ಡಿ ಕೆ ಶಿ ನೀಡಿದಂಥ ಹೇಳಿಕೆಗೆ ಅಶೋಕ್ ಗರಂ ಆಗಿದ್ದಾರೆ. ಕಾಂಗ್ರೆಸ್ ಪಕ್ಷದವರು ನಿರ್ಗತಿಕರಾಗಿದ್ದಾರೆ, ಅವರಿಗೆ ಬೇಕಿದ್ರೆ ಡಿ ಕೆ ಶಿ ಊಟ ಹಾಕ್ಲಿ ಅಂತ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ವಾಗ್ದಾಳಿಯನ್ನ ಮಾಡಿರುವಂಥದ್ದು. ಯಾಕೆಂದ್ರೆ ನಿನ್ನೆ ಆರ್ಎಸ್ಎಸ್ ನ ಪಥಸಂಚಲನ ಇತ್ತು ರಾಮನಗರದಲ್ಲಿ, ಈ ಸಂದರ್ಭದಲ್ಲಿ ಅದಕ್ಕೂ ಮುಂಚೆ ಹೇಳಿಕೆಯನ್ನ ಕೊಟ್ಟಿದ್ರು ಡಿ ಕೆ ಶಿವಕುಮಾರ್ ಅವ್ರು ಬರ್ಲಿ, ಯಾರ್ಯಾರು ಚಡ್ಡಿ ಹಾಕೊಂಡ್ಬರ್ತಾರೋ ಅದನ್ನ ಹಾಕೊಂಡ್ಬರ್ತಾರೋ ಏನಾದ್ರೂ ಮಾಡ್ಲಿ, ಉರುಳು ಸೇವನೆ ಮಾಡ್ಲಿ ಬೇಡನಲ್ಲ, ಬಟ್ ನಾನು ಊಟ ಹಾಕ್ಸ್ತೀನಿ ಬೇಕಾದ್ರೆ ಅವರಿಗೆ ಅಂತ ಹೇಳಿಕೆಯನ್ನ ನೀಡಿದ್ರು. ಆರ್ ಎಸ್ ಎಸ್ ನವರಿಗೆ ಊಟ ಹಾಕ್ತೀವಿ ಅಂತಿರಲ್ಲ, ನೀನೇನ್ ಟಾಟಾನ ಬಿರ್ಲಾನ ಅಂತ ಸ್ಥಿತಿ ಇನ್ನೂ ಬಂದಿಲ್ಲ ಆರ್ ಎಸ್ ಎಸ್ ಗೆ ಅಂತ ಆರ್ ಅಶೋಕ್ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ. ಪಥಚಲನಾರು ಮಾಡ್ಲಿ, ಉರುಳು ಸೇವೆಯಾರು ಮಾಡ್ಲಿ, ಎಲ್ಲರಿಗೂ ಕಾವಿ ಹಾಕ್ಲಿ, ನಮ್ದೇನು ಅಭ್ಯಂತರ ಇಲ್ಲ. ಬೇಕಾದ್ರೆ ಹೇಳಿ ನನಗೆ, ನಾನು ಅವ್ರಿಗೆ ಊಟ ಗೀಟ ಏನಾದ್ರು ಅರೇಂಜ್ಮೆಂಟ್ ಮಾಡ್ಕೊಡ್ತೀನಿ. ಪಥಚಲನ ನಿರ್ಗತಿಕರಾಗಿದ್ದಾರೆ, ಮನೆ ಮಠ ಎಲ್ಲ ಕಳ್ಕೊಂಡು ಕಾಂಗ್ರೆಸ್ಗೋಸ್ಕರ ದುಡ್ದು, ಪಾಪ ಮನೆ ಇಲ್ಲ ಮಠ ಇಲ್ಲ, ಬೀದಿಯಲ್ಲಿ ಫುಟ್ಪಾತ್ ಅಲ್ಲಿ ಇದಾರೆ ಎಲ್ಲರೂ ಕೂಡ. ಹೋಗಿ ಆ ಫುಟ್ಪಾತ್ ಅಲ್ಲಿ ಇರೋ ಕಾಂಗ್ರೆಸ್ ಅವ್ರಿಗೆ ಊಟ ಹಾಕ್ಲಿ, ಅದು ಬಿಟ್ಟು ಆರ್ ಎಸ್ ಎಸ್ ಅವ್ರಿಗೆ ಊಟ ಹಾಕೋ ಅಂತ ನಿಮ್ಮ ನೈತಿಕತೆ ಏನು ಉಳಿದಿದೆ? ಅವರು ಹಿಂದೂ ಸಂಸ್ಥೆ ಅಂದರೆ ಇಡೀ ಭಾರತ ಇಡೀ ದೇಶದಲ್ಲಿರುವಂಥದ್ದು, ಅವ್ರಿಗೆ ಊಟ ಹಾಕ್ತೀನಿ ಅಂದರೆ ನೀನೇನು ಟಾಟಾನ ಬಿರ್ಲಾನ ಕರ್ನಾಟಕದಲ್ಲಿ? ಚಿಕ್ಕಮಗಳೂರಿನಲ್ಲಿ ಮತ್ತೆ ಮಂಗನ ಕಾಯಿಲೆ ಭೀತಿ ಎದುರಾಗಿದೆ. ಮೂವರು ಕಾರ್ಮಿಕರಿಗೆ ಮಂಗನ ಕಾಯಿಲೆ ಸೋಂಕು ತಗಲಿದೆ.
ಎನ್ಆರ್ಪುರ ತಾಲೂಕಿನ ಮಡಬೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಚಿಕ್ಕಮಗಳೂರಿನಲ್ಲಿ ಮತ್ತೆ ಈಗ ಮಂಗನ ಕಾಯಿಲೆ ಭೀತಿ ಎದುರಾಗಿರುವಂತದ್ದು, ಮೂವರು ಕಾರ್ಮಿಕರಿಗೆ ಮಂಗನ ಕಾಯಿಲೆ ಸೋಂಕು ತಗುಲಿದೆ. ಎನ್ಆರ್ಪುರ ತಾಲೂಕಿನ ಮಡಬೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಶಿವಮೊಗ್ಗದಲ್ಲೂ ಕೂಡ ಸಾಕಷ್ಟು ಮಂಗನ ಕಾಯಿಲೆಯ ಯಾವ ರೀತಿಯಾಗಿ ಕಳೆದ ವರ್ಷ ಅಂತೂ ಮಂಗನ ಕಾಯಿಲೆ ಅನ್ನೋದು ಶಿವಮೊಗ್ಗವನ್ನೇ ನಡಗಿಸಿತ್ತು, ಚಿಕ್ಕಮಗಳೂರು ಜಿಲ್ಲೆಗೂ ಕೂಡ ವ್ಯಾಪಿಸಿತ್ತು. ಈಗ ಮತ್ತೆ ಮೂರು ಪ್ರಕರಣ ವರದಿಯಾಗಿದೆ. ಮೂವರು ಅಸ್ಸಾಂ ಕಾರ್ಮಿಕರಿಗೆ ತಗುಲಿರುವಂಥದ್ದು ಮಂಗನ ಕಾಯಿಲೆ. ಮಂಗನ ಕಾಯಿಲೆ ದೃಢಪಡಿಸಿದೆ ಜಿಲ್ಲಾ ಆರೋಗ್ಯ ಇಲಾಖೆ. ಸ್ಥಳಕ್ಕೆ ಡಾಕ್ಟರ್ ಸುಭಾಷ್ ನೇತೃತ್ವದ ತಂಡ ದೌಡಾಯಿಸಿರುವಂಥದ್ದು. ಸೋಂಕು ತಗುಲಿರುವಂತಹ ಮೂವರು ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿದೆ. ಜ್ವರ ಅಂತ ಆಸ್ಪತ್ರೆಗೆ ಬಂದಾಗ ಮಂಗನ ಕಾಯಿಲೆ ಪತ್ತೆ ಆಗಿದೆ. ಮೂವರಿಗೂ ಪ್ರತ್ಯೇಕ ವಾರ್ಡ್ನಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಈ ಮಂಗನ ಕಾಯಿಲೆ ಅನ್ನೋದು ಶಿವಮೊಗ್ಗ, ಚಿಕ್ಕಮಗಳೂರು, ಈ ಮಲೆನಾಡು ಭಾಗದಲ್ಲಿ ಸಾಕಷ್ಟು ನಡುಕವನ್ನ, ಆತಂಕವನ್ನ ಸೃಷ್ಟಿ ಮಾಡಿತ್ತು, ಭಯವನ್ನ ಸೃಷ್ಟಿ ಮಾಡಿತ್ತು. ಈಗ ಮತ್ತೆ ಶುರುವಾಗಿದೆ, ಮೂರು ಪ್ರಕರಣಗಳು ಪತ್ತೆ ಆಗಿರುವಂಥದ್ದು. ದಲಿತರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಚಿಕ್ಕಮಗಳೂರಿನ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ವೀರೇಶ್, ಸ್ವಲ್ಪ ದಿನಗಳ ಕಾಲ ಮಂಗನ ಕಾಯಿಲೆ ಅನ್ನೋದು ಕಾಣಿಸ್ತಾ ಇರಲಿಲ್ಲ, ಈಗ ಮತ್ತೆ ಕಾಣಿಸಿರುವಂತದ್ದು, ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಅನ್ನ ನೀಡಲಾಗ್ತಾ ಇದೆ? ಪೃಥ್ವಿ, ಈಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಂಗನ ಕಾಯಿಲೆ ಭೀತಿ ಮತ್ತೆ ಆತಂಕಕ್ಕೆ ತಂದಿರುವಂತದ್ದು. ಈಗಾಗಲೇ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮೂವರು ಏನು ಕೂಲಿ ಕಾರ್ಮಿಕರಲ್ಲಿ ಮಂಗನ ಕಾಯಿಲೆ ಪತ್ತೆ ಹಚ್ಚಿರುವಂತದ್ದು, ಸೋಂಕು ಕೂಡ ಪತ್ತೆ ಆಗಿದೆ. ಏನು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ಎನ್ಆರ್ಪುರ ತಾಲೂಕಿನ ಮಡಬೂರು ಗ್ರಾಮದಲ್ಲಿ ಏನು ತೋಟದಲ್ಲಿ ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ, ಅವರ ಕೂಲಿ ಕಾರ್ಮಿಕರಲ್ಲಿ ಮೂವರಲ್ಲಿ ಸೋಂಕು ಪತ್ತೆ ಆಗಿದೆ. ಅಂದ್ರೆ ಫೆಬ್ರವರಿ 2ನೇ ತಾರೀಕು ಇವರು ಜ್ವರ ಅಂತ ಅಡ್ಮಿಟ್ ಆಗಿರ್ತಾರೆ, ಆ ವೇಳೆಯಲ್ಲಿ ರಕ್ತ ಪರೀಕ್ಷೆ ಮಾಡಿಸಿದಂತ ವಿಚಾರವಾಗಿ ಇವತ್ತು ರಕ್ತ ಪರೀಕ್ಷೆಯ ವರದಿ ಬಂದಿರುವಂತದ್ದು. ಅವರಲ್ಲಿ ಮೂವರಲ್ಲಿ ಕೂಡ ಈಗ ಏನು ಸೋಂಕು ಪತ್ತೆ ಆಗಿರೋದ್ರಿಂದ ಸುತ್ತಮುತ್ತ ಗ್ರಾಮಗಳಲ್ಲೂ ಕೂಡ 5-6 ಕಿಲೋಮೀಟರ್ ಏನು KFT ಸೋಂಕು ಹರಡದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಔಷಧಿಗಳನ್ನು ಕೂಡ ಸಿಂಪಡಣೆ ಮಾಡಿರುವಂತದ್ದು, ಮತ್ತೆ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಎಲ್ಲರಲ್ಲೂ ಕೂಡ ಒಂದು ರೀತಿಯಲ್ಲಿ ಅರಿವು ಮೂಡಿಸುವಂತ ಕಾರ್ಯಕ್ರಮ ಕೂಡ ಮಾಡ್ತಿರುವಂತದ್ದು. ಅಂದ್ರೆ ಯಾರು ಕೂಡ ಈಗ ಆತಂಕ ಪಡುವಂತ ಅಗತ್ಯವಿಲ್ಲ, ಎಲ್ರಿಗೂ ಕೂಡ ಅಲ್ಲಿ ಇರುವಂತ ಅಧಿಕ ಏನ್ ಜನರಿಗೂ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಅಲ್ಲಿ ಸುತ್ತಮುತ್ತ 5-6 ಕಿಲೋಮೀಟರ್ ಇರುವಂತ ಎಲ್ರಿಗೂ ಕೂಡ ಮಾತ್ರೆಗಳು ಮತ್ತೆ ಸೋಂಕುವನ್ನ ಹರಡುವಂತ ರೀತಿಯಲ್ಲಿ ಮೆಡಿಸಿನ್ಗಳನ್ನ ಈಗಾಗ್ಲೇ ಅಧಿಕಾರಿಗಳು ಕೊಟ್ಟಿದ್ದಾರೆ. ಈಗ ಏನು ಮೂವರಲ್ಲಿ ಇಬ್ರು ಕೂಡ ಮಧ್ಯಪ್ರದೇಶಕ್ಕೆ ಹಿಂದಿರುಗಿದ್ದಾರೆ ಅಂತ ಒಂದು ಮಾತುಗಳು ಕೂಡ ಹೇಳ್ತಿರುವಂತದ್ದು, ಅಲ್ಲಿರುವಂತ ಒಬ್ಬರಿಗೂ ಕೂಡ ಚಿಕಿತ್ಸೆ ನೀಡಲಾಗ್ತಿದೆ. ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮೊನ್ನೆ ಮಂಗಳೂರಿನಿಂದ ಬೆಂಗಳೂರಿಗೆ ಆಂಬುಲೆನ್ಸ್ ನಲ್ಲಿ ಮಗು ತಂದು ಯಶಸ್ವಿ ಆಪರೇಷನ್ ಆಗಿದ್ದು ಇನ್ನು ಕಣ್ಣ ಮುಂದೆಯೇ ಕಟ್ಟಿದೆ. ಇದೀಗ ಅಂಥದ್ದೇ ಮನಮಿಡಿಯುವಂತಹ ಘಟನೆ ಶಿವಮೊಗ್ಗದಲ್ಲಿ ನಡೆದಿದೆ. ಮಗು ಜೀವವನ್ನ ಉಳಿಸಲಿಕ್ಕೆ ಶಿವಮೊಗ್ಗದಿಂದ ಬೆಂಗಳೂರಿಗೆ 0 ಟ್ರಾಫಿಕ್ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಹೃದಯ ಸಮಸ್ಯೆಯಿಂದ ಬಳಲ್ತಾ ಇರುವಂತಹ 10 ದಿನದ ಹಸುಗೂಸನ್ನ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆ ವೈದ್ಯರ ಸಲಹೆ ಮೇರೆಗೆ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಯಿತು. ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ 0 ಟ್ರಾಫಿಕ್ ವ್ಯವಸ್ಥೆಯನ್ನ ಮಾಡಿಕೊಂಡು ಶಿಫ್ಟ್ ಅನ್ನ ಮಾಡಲಾಯಿತು. ಮಗುವಿನ ಹೃದಯದಲ್ಲಿ ರಂಧ್ರವಿರುವುದು ಪತ್ತೆ ಆಗಿದ್ದು ಚಿಕಿತ್ಸೆಯನ್ನ ಮಾಡಲಾಗ್ತಾ ಇದೆ. ಪಾಪ, ಇನ್ನು 10 ದಿನಗಳ ಹಸುಗೂಸು ಅದು. ನಿಮಗೂ ಕೂಡ ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ. ಮೊನ್ನೆ ಅಷ್ಟೇ ಮಂಗಳೂರಿನಲ್ಲೂ ಕೂಡ ಇದೇ ರೀತಿಯಾಗಿ ಒಂದು ಘಟನೆ ಆಗಿತ್ತು. ನಂತರ 0 ಟ್ರಾಫಿಕ್ನಲ್ಲಿ ಜಸ್ಟ್ 3.5 ಅವರ್ ನಲ್ಲಿ ಬೆಂಗಳೂರಿಗೆ ತಲುಪಿಸಲಾಗಿತ್ತು ಮಂಗಳೂರಿನಿಂದ ಬೆಂಗಳೂರಿಗೆ. ಈಗ ಶಿವಮೊಗ್ಗದಿಂದ ಬೆಂಗಳೂರಿಗೆ ಮಗುವನ್ನು ಕರೆತರಲಾಗ್ತಾ ಇದೆ. ಮೇಡಮ್, ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.